ವೈದ್ಯ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ 4 ಕೋಟಿ ರೂಪಾಯಿಗಳ ಹಗರಣಗಳನ್ನು ವಿತ್ ಡಾಕ್ಯುಮೆಂಟ್ಸ್ ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಯಾವುದೇ ರೀತಿಯಾದಂಥ ಪ್ರೊಟೆಸ್ಟ್ ಮಾಡಲಿಲ್ಲ. ಅವರ ವಿರುದ್ಧವಾಗಿ ಯಾವುದೇ ರೀತಿಯಿಂದ ಅವರ ಕಾರ್ಯಕ್ಕಾಗಲಿ ಅವರ ಮಾನಸಿಕವಾಗಿ ಹಿಂಸೆ ಆಗುವಂಥ ರೀತಿಯಲ್ಲಿ ನಾನು ಮಾಡಲಿಲ್ಲ, ಹೋರಾಟಗಳನ್ನು ಮಾಡಿಲ್ಲ. ಬಟ್ ಟೋಟಲಿ ಡಾಕ್ಯುಮೆಂಟ್ಸ್ ಏನಿದೆ ಆ ಡಾಕ್ಯುಮೆಂಟ್ಸ್ ಮೇಲೆ ನಾನು ಫೈಟ್ ಮಾಡ್ತಾ ಇದ್ದೀನಿ. ಸುಮಾರು ನಮ್ಮ ದಿವಂಗತ ನನ್ನ ಪರಮ ಪೂಜ್ಯ ಗುರುಗಳಾದಂಥ ಜಿಗ್ನೇಶ್ ಶಂಕರ್ ರಾಜ್ಯದ ಜಿಗ್ನೇಶ್ ಶಂಕರ್ ಅಣ್ಣನವರ ನೇತೃತ್ವದಲ್ಲಿ ಕೂಡ ನಾನು 2 ಮನವಿಗಳನ್ನು ಕೊಟ್ಟಿದ್ದೀನಿ. ಆದರೆ ಯಾವುದೇ ಮನವಿಗೆ ಇದುವರೆಗೂ ಯಾವುದೇ ರೀತಿಯಾದಂಥ ನಮಗೆ ಪ್ರತ್ಯುತ್ತರಗಳಿಲ್ಲದ ಕಾರಣ ಇವತ್ತಿನ ದಿವಸ ರಾಜ್ಯ ಮಟ್ಟದ ಮತ್ತು ರಾಜ್ಯ ನಾಯಕರುಗಳ ನೇತೃತ್ವದಲ್ಲಿ ಈ ಹೋರಾಟವನ್ನು ನಾವು ಇಷ್ಟೊಂದು ಆಕ್ರೋಶವಾಗಿ ನಾವು ಹೋರಾಟವನ್ನು ಮಾಡಬೇಕಂತ ಅನಿವಾರ್ಯತೆ ಆಯಿತು. ಆ ಅನಿವಾರ್ಯತೆಯಿಂದ ಇವತ್ತಿನ ದಿವಸ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳನ್ನ ನಾವು ಮನವಿ ಇದ್ರ ಹಿನ್ನೆಲೆ ಏನಂತ ತಿಳಿಸ್ತಾ ನಾವು ಈ ಮನವಿ ಕೊಡ್ತಾ ಇದ್ದೀವಿ. ಗಂಗಾ ತುಳಸಿರಾಮಯ್ಯನವರು ಗುಟ್ಟಳಿಯಲ್ಲಿ ಗೋಶಾಲೆಯಲ್ಲಿ ಜೊತೆಗೆ ಕೆಜಿಎಫ್ ತಾಲೂಕಿನಲ್ಲಿ ಪಶುಭಾಗ್ಯ ಯೋಜನೆಯಡಿಯಲ್ಲಿ ಬಂದಿರತಕ್ಕಂಥ 84 ಲಕ್ಷ ರೂಪಾಯಿಗಳು ಜೊತೆಗೆ ಇಲ್ಲಿ ಹೇಳ್ತಾರಂತೆ, ಇಲ್ಲಿ ದಯವಿಟ್ಟು ನಮ್ಮ ಜಿಲ್ಲಾಧಿಕಾರಿ ನನ್ನ ಕೈ ಜೋಡಿಸಿ ಬೇಡ್ಕೊಳ್ತಾ ಇದ್ದೀನಿ, ಇಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ನಿಮ್ಮ ಹೆಸರನ್ನು ದುರ್ಬಳಕೆಯಾಗಿ ಬಳಸ್ಕೊಳ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕೋಲಾರ ತಾಲೂಕಿನ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಸುಭಾನ್ ಮತ್ತು ಅಫ್ಜಲ್ ಪಾಷಾ ಅನ್ನೋರು